ಕತ್ತನ್ನ ಮುಚ್ಚಲಾಗುತ್ತೆ ವರ್ಷವಿಡಿ ದೇವಿಯೋ ದೇವಿಯ ಮುಂದೆ ಇರುವಂತ ಆ ದೀಪ ಉರಿತನೇ ಇರುವಂತದ್ದು ಮತ್ತು ಹೂವು ಬಾಡದೆ ಇರುವುದು ಇಲ್ಲಿನ ವಿಶೇಷವಾಗಿದೆ ವರ್ಷವಿಡಿ ಆ ದೀಪ ಆರದೆ ಉರಿಯುತ್ತಲೇ ಇರುತ್ತೆ ಹಾಗೆ ಹೂವು ಕೂಡ ಬಾಡುವುದಿಲ್ಲವಂತೆ ಇದು ಇಲ್ಲಿನ ವಿಶೇಷತೆಯಾಗಿದೆ ಹಲ್ಮಿಡಿ ಶಾಸನ ಹಲ್ಮಿಡಿ ಕರ್ನಾಟಕದ ಹಾಸನ ಜಿಲ್ಲೆಯ ಒಂದು ಹಳ್ಳಿ ಕ್ರಿಸ್ತಶಕ 450 ರ ಕಾಲದ ಕನ್ನಡದ ಮೊಟ್ಟ ಮೊದಲ ಶಾಸನ ದೊರಕಿತು ಕದಂಬರ ಅರಸ ಕಾಕುಸ್ತವರ್ಮ ಬರೆಸಿದಂತ ಶಾಸನ ಇದು ಅಂತ ಗುರುತಿಸಲಾಗಿದೆ ಹಾಗೂ ಕನ್ನಡದ ಮೊಟ್ಟ ಮೊದಲ ಶಾಸನ ಇದಾಗಿದೆ ಹಲ್ಮಿಡಿ ಶಾಸನ ಈಶ್ವರ ದೇವಸ್ಥಾನ ಹಾಸನ ಜಿಲ್ಲೆಯ ಅರಸೀಕೆರೆ ಪುರಾತನ ಶಿವ ದೇವಾಲಯ 700 ವರ್ಷಗಳ ಹಿಂದಿನ 700 ವರ್ಷಗಳ ಹಿಂದಿನ ದೇವಾಲಯ ಇದಾಗಿದೆ ಹೊಯ್ಸಳದರೆ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿದ್ದ ರಾಚಿಮಯ್ಯನಿಂದ 1220 ರಲ್ಲಿ ನಿರ್ಮಿಸಲ್ಪಟ್ಟಿದೆ ಇದೀಗ ನಾವು ಆ ಸ್ತಬ್ಧಚಿತ್ರ ಹಾಸನ ಆದಮೇಲೆ ನಾವು ನೋಡ್ತಾ ಇರೋದು ಸೋಮನ ಕುಣಿತ ಈಗಾಗಲೇ ಅದು ತಮ್ಮ ಪ್ರದರ್ಶನವನ್ನ ನೀಡಿ ಮುಂದೆ ಹೋಗಿದ್ದಾರೆ ಶ್ರೀ ಜಯಣ್ಣ ಮತ್ತು ಕಲಾತಂಡ ಹಾಸನ ಸಾಂಸ್ಕೃತಿಕ ಯುವಕರ ಸಂಘ ಹಾಸನ ಅವರಿಗೆ ವಂದನೆಗಳನ್ನು ತಿಳಿಸೋಣ ಅದರ ಜೊತೆಗೆ ಶ್ರೀ ಯುವರಾಜ ಶ್ರೀ ಸಿದ್ದೇಶ್ವರ ಕಲಾ ಸಂಘ ಬೋರನ ಕೊಪ್ಪಲ ಅಣ್ಣನಾಯಕನಹಳ್ಳಿ ಹಾಸನ ಜಿಲ್ಲೆ ಆ ಒಂದು ತಂಡ ಅಲ್ಲಿ ತಮ್ಮ ಪ್ರದರ್ಶನವನ್ನ ನೀಡಿ ಮುಂದೆ ಹೋಗ್ತಾ ಇದೆ ಅದಾದ ಮೇಲೆ ನಾವು ಗಮನಿಸ್ತಾ ಇರೋದು ವಿಶೇಷವಾಗಿ ಏನಂತ ಹೇಳಿದ್ರೆ ಬುಡಕಟ್ಟು ಸಂಪ್ರದಾಯವನ್ನ ನೆನಪಿಸುವಂತ ಒಂದು ಅದ್ಭುತವಾದಂತ ನೃತ್ಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಆ ಒಂದು ಬುಡಕಟ್ಟು ತಂಡ ಶ್ರೀ ಕುಡಿಯರ ಗೋಪಮ್ಮ ಮತ್ತು ತಂಡ ಅಲ್ಲಿದೆ ಬುಡಕಟ್ಟು ನೃತ್ಯ ಕೊಡಗು ವಿಶೇಷವಾಗಿ ತಮ್ಮದೇ ಆದಂತ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ಅವರು ಮಾಡುವಂತ ಕೆಲಸ ಕಾರ್ಯಗಳ ಮಧ್ಯದಲ್ಲೂ ಕೂಡ ಸಾಂಸ್ಕೃತಿಕವಾಗಿ ಅದನ್ನ ನಾವು ನೆನಪಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಈ ಸ್ತಬ್ಧ ಚಿತ್ರದ ಮೂಲಕ ಅಂತದನ್ನ ನೋಡೋದಕ್ಕೆ ನಾವು ಸಾಧ್ಯವಾಗ್ತಾ ಇದೆ ಜಿಲ್ಲಾ ಪಂಚಾಯತ್ ಹಾವೇರಿಯಿಂದ ಬರ್ತಾ ಇದೆ ಶಂಖನಾದ ಮೊಳಗಿಸುತ್ತಿರುವಂತಹ ಶ್ರೀ ಕನಕದಾಸರು ಹಾಗೂ ಗದ್ದಿಗೆ ಕಾಗಿನೆಲೆ ಕರ್ನಾಟಕದಲ್ಲಿ ಹರಿದಾಸ ಪರಂಪರೆಗೆ ಸುಮಾರು 500 ವರ್ಷಗಳ ಭವ್ಯ ಇತಿಹಾಸವಿದೆ ತಮ್ಮ ವೈಚಾರಿಕ ಮತ್ತು ಪ್ರತಿಭಟನಾ ನೆಲೆಗಟ್ಟಿನಿಂದ ದಾಸ ಸಾಹಿತ್ಯಕ್ಕೆ ತನ್ಮೂಲಕ ಕನ್ನಡ ಸಾಹಿತ್ಯಕ್ಕೆ ವೈಚಾರಿಕ ಪ್ರತಿಭೆಯನ್ನು ನೀಡಿದವರಲ್ಲಿ ಕನಕದಾಸರು ಶ್ರೇಷ್ಠ ಹರಿದಾಸರಾಗಿದ್ದಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ ಕೇಳಿದಂತವರು ನಮ್ಮ ಕನಕದಾಸರು 16ನೇ ಶತಮಾನದಲ್ಲಿ ಬಾಳಿ ಬೆಳಗಿದಂತಹ ಕನಕದಾಸರ ಕಾಲವನ್ನ ದಾಸ ಸಾಹಿತ್ಯದ ಸುವರ್ಣ ಯುಗವೆಂದು ಹಾಗೂ ದಾಸ ಸಾಹಿತ್ಯದ ಅಶ್ವಿನಿ ದೇವತೆ ಎಂದು ಕನಕದಾಸರನ್ನ ಪರಿಗಣಿಸಲಾಗಿದೆ ದಾಸ ಸಾಹಿತ್ಯದ ಮೂಲಕ ಸಾಹಿತ್ಯವನ್ನ ಇನ್ನಷ್ಟು ಸರಳಗೊಳಿಸಿ ಕನ್ನಡ ಸಾಹಿತ್ಯಕ್ಕೆ ಹೊಸತನವನ್ನು ತುಂಬಿದ ಕನಕದಾಸರನ್ನು ಹೊಸಗನ್ನಡ ಸಾಹಿತ್ಯ ಕೋಗಿಲೆ ಎಂದು ದಾಸ ಸಾಹಿತ್ಯದ ಬನದ ಕೋಗಿಲೆ ಎಂದು ಪ್ರಾಜ್ಞರು ಕರೆದದ್ದುಂಟು ಕನಕದಾಸರು ಸಾಮಾನ್ಯ ಕುರುಬ ಜಾತಿಯಲ್ಲಿ ಹುಟ್ಟಿದ್ರು ತಮ್ಮ ಸ್ವಂತ ಸಾಮರ್ಥ್ಯ ಮತ್ತು ಪ್ರತಿಭೆಯಿಂದ ಹಿರಿಮೆಯನ್ನ ಗಳಿಸಿದಂತವರು ಕನಕದಾಸರು ಕೆಳಸ್ತರದಿಂದ ಬಂದಂತವರಾಗಿದ್ದರಿಂದ ಕೆಳಜಾತಿಯವರ ನೋವಿನ ಅರಿವು ಅವರಿಗಿತ್ತು ಮೇಲ್ವರ್ಗದ ಜೀವನದ ಅನುಭವ ಅದು ಕೂಡ ಅವರಿಗೆ ಅರ್ಥವಾಗಿತ್ತು ತಮ್ಮ ಸಮಕಾಲೀನ ದಾಸರಂತೆ ಅವರು ನಡೆದಂತಹ ದಾರಿಯಲ್ಲಿ ನಡೆಯದೆ ಏಕಮುಖಿಯಾಗಿ ಕೇವಲ ಹರಿಯನ್ನು ಸಹ ಹೊಗಳದೆ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ ಎಂದು ವೈಚಾರಿಕ ನೆರೆಯಲ್ಲಿ ಹರಿಯನ್ನು ಪ್ರಶ್ನೆ ಮಾಡಿದ್ದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ